ಎಲ್ರಿಗೂ ನಮಸ್ಕಾರ. ದಾನ್ ಫೌಂಡೇಶನ್ ಸಂಸ್ಥೆಯು ಒಂದು ಸರ್ಕಾರೇತರ ಸಂಸ್ಥೆಯಾಗಿದ್ದು ಕೆಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ತುಮಕೂರು ಎಂದಾಕ್ಷಣ ಎಲ್ಲರ ಗಮನ ಸೆಳೆಯುವ ಕ್ಷೇತ್ರ ಸಿದ್ಧಗಂಗೆ ಮಠ. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಕಾಯಕ ಯೋಗಿ ಇವರಿಂದಲೇ ಹೆಸರುವಾಸಿಯಾಗಿರುವ ಜಿಲ್ಲೆ ತುಮಕೂರು. ಈ ತುಮಕೂರು ಜಿಲ್ಲೆಯಲ್ಲಿ 2005ನೇ ಇಸವಿಯಲ್ಲಿ ದಾನ್ ಫೌಂಡೇಶನ್ ಸಂಸ್ಥೆಯು ಅಕ್ಷಯ ಮಹಿಳಾ ಕಳಂಜ್ಯಂ ಒಕ್ಕೂಟದ ಮುಖಾಂತರ ಬಡತನ ನಿರ್ಮೂಲನೆಗಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. 38 ವಾರ್ಡ್ಗಳಲ್ಲಿ 230 ಸಂಘಗಳ ರಚನೆ ಮಾಡಲಾಗಿದೆ. ಒಟ್ಟು ಸಮೂಹಗಳು 6. ಸಾಧಾರಣ ಉಳಿತಾಯ 5,73,00,000, ಪ್ರತ್ಯೇಕ ಉಳಿತಾಯ 24,29,000, ಜೀವ ವಿಮೆ 2,480 ಜನರಿಗೆ ಮಾಡಿಸಲಾಗಿದೆ. ಒಕ್ಕೂಟದಲ್ಲಿ ಒಟ್ಟು 3,200 ಜನ ಸದಸ್ಯರಿದ್ದಾರೆ. 3,000 ಕಳಂಜ್ಯಂ ಸದಸ್ಯರಿಗೆ ಮಾಸ್ಕ್ ಹಂಚಿಕೆ ಮಾಡಲಾಗಿದೆ. 2,000 ಕಳಂಜ್ಯಂ ಕುಟುಂಬಗಳಿಗೆ ತರಕಾರಿ ಮತ್ತು ಸೊಪ್ಪಿನ ಬೀಜಗಳ ವಿತರಣೆ ಮಾಡಲಾಗಿದೆ. ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಮತ್ತು ಜಾಗೃತಿಗಾಗಿ 24 ಏರಿಯಾಗಳಲ್ಲಿ ಆಹಾರ ಮೇಳ ನಡೆಸಲಾಯಿತು. ಆರೋಗ್ಯ ಶಿಬಿರ ಹಾಗೂ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಪ್ರತಿ ಕಳಂಜ್ಯಂ ಸಂಘಗಳ ಕುಟುಂಬಗಳಿಗೆ ತಲುಪಿಸುವ ಉದ್ದೇಶವಿರುತ್ತದೆ. ಹಾಗೂ ಒಕ್ಕೂಟದ ಸಿಬ್ಬಂದಿ ಹಾಗೂ ನಿರ್ದೇಶಕಿಯರು ಶಿರಾ ತಾಲೂಕಿಗೆ ಭೇಟಿ ನೀಡಿ ಹೊಸ ಸಂಘಗಳ ರಚನೆಗೆ ಭಾಗವಹಿಸಿ ಜನರಿಗೆ ಮಾಹಿತಿ ನೀಡಿರುತ್ತಾರೆ. ಬ್ಯಾಂಕ್ ಖಾತೆ ತೆರೆಯುವುದು, ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ಸದಸ್ಯರಿಗೆ ಮಾಹಿತಿ ನೀಡುತ್ತಿದ್ದೇವೆ. DHO ಆಫೀಸ್ ಕಡೆಯಿಂದ ಸಿಗುವಂತಹ ಎಲ್ಲ ಆರೋಗ್ಯದ ಕಾರ್ಯಕ್ರಮಗಳ ತರಬೇತಿಯನ್ನು ಸಿಬ್ಬಂದಿಗೆ ನೀಡಿರುತ್ತೇವೆ. ಜೀವ ವಿಮೆ ಸೌಲಭ್ಯದಲ್ಲಿ ಸದಸ್ಯರು ಅಥವಾ ನಾಮಿನಿಯವರು ಮರಣ ಹೊಂದಿದ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ನೀಡಿ ಜೀವ ವಿಮೆ ಪರಿಹಾರವನ್ನು ನೀಡುತ್ತಾ ಬಂದಿದ್ದೇವೆ. ಈ ಒಕ್ಕೂಟದಲ್ಲಿ 2 ಆರೋಗ್ಯ ಶಿಬಿರಗಳನ್ನು ನಡೆಸಿರುತ್ತೇವೆ. ಈ ಶಿಬಿರಗಳಲ್ಲಿ ಸುಮಾರು 250 ಹೆಚ್ಚು ಜನ ಪ್ರಯೋಜನ ಪಡೆದುಕೊಂಡಿರುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌಷ್ಟಿಕಾಂಶ ಆಹಾರ ಭದ್ರತೆ ಎಂಬ ವಿಚಾರವನ್ನು ಇಟ್ಟುಕೊಂಡು ವಾಕಥಾನ್ 2020-21 ಕಾರ್ಯಕ್ರಮವನ್ನು ನಡೆಸಿರುತ್ತೇವೆ. ಬ್ಯಾಂಕ್ ವತಿಯಿಂದ ಇರುವಂತಹ ವಿಮೆಗಳಾದ PMJBY 160 ಜನರಿಗೆ ಮತ್ತು PMSBY 185 ಜನರಿಗೆ ಮಾಡಿಸಿರುತ್ತೇವೆ. ಪೊಲೀಸ್ ಇಲಾಖೆಗೆ 100 ಬೀಟ್ ಪೊಲೀಸ್ ಮಾಹಿತಿ ಬ್ಯಾನರನ್ನು ಸಹ ಕೊಡುಗೆಯಾಗಿ ನೀಡಲಾಗಿದೆ. WFP ವತಿಯಿಂದ ಬೀದಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಪಾಟ್ಗಳನ್ನು ಸುಮಾರು 70 ಸ್ಥಳಗಳಲ್ಲಿ ಇರಿಸಲಾಗಿದೆ. ಜನಗಳ ಉತ್ತಮ ಆರೋಗ್ಯ ದೃಷ್ಟಿಗಾಗಿ ಉಚಿತವಾಗಿ ಮೆಡಿಸನ್ ಬಾಕ್ಸ್ ಪ್ಯಾಕ್ ಮಾಡಲು ಮಧುಗಿರಿ ಕ್ಷೇತ್ರಕ್ಕೆ ಸಹಕಾರ ನೀಡಿರುತ್ತೇವೆ. ಸಂಸ್ಥೆಯ ಕಾರ್ಯಕ್ರಮಗಳಾದ ಸ್ವತಂತ್ರ ದಿನಾಚರಣೆ, ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ, ಕಳಂಜ್ಯಂ ಚಳುವಳಿ ದಿನಾಚರಣೆ ಕಾರ್ಯಕ್ರಮಗಳನ್ನು ಮಾಡಿದ್ದೆವು. ಪ್ರತಿ ವರ್ಷದಂತೆ ಈ ವರ್ಷದ ಕ್ಯಾಲೆಂಡರ್ಗಳನ್ನು 3,000 ಸದಸ್ಯರಿಗೆ ವಿತರಣೆ ಮಾಡಿರುತ್ತೇವೆ. ಹಾಗೂ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳನ್ನು ಒಕ್ಕೂಟ ನಡೆಸಿಕೊಂಡು ಬರುತ್ತಿದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿಕ್ಕಮ್ಮ ಅಂತ. ನಾನು ಅಕ್ಷಯ ಮಹಿಳಾ ಕಳಂಜ್ಯಂ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಷಯ ಮಹಿಳಾ ಕಳಂಜ್ಯಂ ಒಕ್ಕೂಟದಲ್ಲಿ ಒಟ್ಟು 57 ಸಂಘಗಳಿಗೆ ನಾವು ಆದಾಯ ಬರ ಅಂತ ಚಟುವಟಿಕೆ ಕಾರ್ಯಕ್ರಮಗಳಿಗೋಸ್ಕರ 2,78,00,000 ರೂಪಾಯಿನ ಬ್ಯಾಂಕ್ ವತಿಯಿಂದ ಸಾಲದ ರೂಪದಲ್ಲಿ ನೀಡಿರ್ತೀವಿ. ಅದೇ ರೀತಿ ಸಂಘದಲ್ಲಿ LIC ಅಂತೇಳಿ ಇನ್ಸೂರೆನ್ಸ್ ಮಾಡಿಸ್ಕೊಟ್ಟು ಸಂಘದ ಸದಸ್ಯರಿಗೆ ಹಾಗೂ ನಾಮಿನಿದಾರರಿಗೆ ಒಟ್ಟು 2,800 ಸಂಘಗಳಿಗೆ ನಾವು ಸದಸ್ಯರಿಗೆ ಮಾಡಿಸ್ಕೊಟ್ಟಿರ್ತೀವಿ LIC ಕಾರ್ಯಕ್ರಮದಲ್ಲಿ. ಅದೇ ರೀತಿ 3,000 ಮಾಸ್ಕ್ಗಳನ್ನ ವಿತರಣೆ ಮಾಡಿದ್ದೀವಿ ಸಂಘದ ಸದಸ್ಯರಿಗೆ. ಅದೇ ರೀತಿ ತರಕಾರಿ ಬೀಜಗಳನ್ನು ಕೂಡ 2,000 ಸಂಘಗಳಿಗೆ ತರಕಾರಿ ಬೀಜಗಳನ್ನ ವಿತರಣೆ ಮಾಡಿದ್ದೀವಿ ಪೌಷ್ಟಿಕಾಂಶದ ಬಗ್ಗೆ. ಆಮೇಲೆ ಅದೇ ರೀತಿ ಆರೋಗ್ಯ ಕಾರ್ಯಕ್ರಮಗಳನ್ನ ಆರೋಗ್ಯ ಶಿಬಿರಗಳನ್ನು ಕೂಡ 2 ಆರೋಗ್ಯ ಶಿಬಿರಗಳನ್ನ ಮಾಡಿಸಿ DHO ಕಡೆಯಿಂದ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿಸಿದ್ದೀವಿ. ಅದೇ ರೀತಿ ಸಿರಿಧಾನ್ಯದಲ್ಲಿ ಆಹಾರ ಮೇಳ ಮಾಡಿಬಿಟ್ಟು 24 ಸಂಘಗಳಲ್ಲಿ ಆಹಾರ ಮೇಳವನ್ನು ಮಾಡಿದ್ದೀವಿ. ಈ ವರ್ಷ ಕೂಡ ವಾಕಥಾನು ಮಾಡಿದ್ದೀವಿ. ಸಿರಿಧಾನ್ಯಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ವಾಕಥಾನ್ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ. ಸಂಘದ ಸದಸ್ಯರಿಗೆ ಕ್ಯಾಲೆಂಡರ್ಗಳನ್ನ, ಅದೇ ರೀತಿ ಮ್ಯಾಗ್ಝೈನ್ಗಳನ್ನ,
75,000 ಕುಟುಂಬಗಳಿಗೆ ವಿತರಣೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಮಹಿಳಾ ದಿನಾಚರಣೆ, ಅದೇ ರೀತಿ ಕಳಂಜಿಯಂ ಚಳುವಳಿ ಬಗ್ಗೆ ದಿನಾಚರಣೆಗಳನ್ನ ಆಚರಿಸಿಕೊಂಡು ಅದರ ಅಂಗವಾಗಿ ಗಿಡ ನೆಡ ಕಾರ್ಯಕ್ರಮಗಳನ್ನು ಕೂಡ ಅನ್ಕೊಂಡಿದ್ದೀವಿ. ಇದನ್ನು ನಾವು ದಾನ್ ಫೌಂಡೇಶನ್ ಹಾಗೂ ಅಕ್ಷಯ ಮಹಿಳಾ ಕಳಂಜಿಯಂ ಕೂಟದ ವತಿಯಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸ್ತಾ ಇದ್ದೀವಿ.